ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿ. ಶರಣ ಬಂಧುಗಳೇ, ದೇವರು ಎಲ್ಲಿದ್ದಾನೆ, ದೇವರ ಸ್ವರೂಪ ಏನು, ದೇವರ ಮುಖ ಯಾವ ಕಡೆಗಿದೆ, ದೇವರು ಏನೇನು ಮಾಡ್ತಾನೆ ಅನ್ನುವಂಥ ವಿಷಯವನ್ನು ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಆ ದೇವರನ್ನು ಇಷ್ಟಲಿಂಗ ರೂಪದಲ್ಲಿ ಯಾವ ರೀತಿಯಾಗಿ ಪೂಜಿಸಬೇಕು ಅನ್ನುವಂತಹ ಒಂದು ಸಿದ್ಧಾಂತವನ್ನು ಗುರುಬಸವಣ್ಣವ್ರು ಕೊಟ್ಟರು. ಅದಕ್ಕೆ ಲಿಂಗಾಚಾರ ಅಂತ ತಿಳ್ಕೊಂಡು ಹೇಳ್ತೀವಿ. ಆ ಲಿಂಗಾಚಾರದ ಒಂದು ವಿಷಯನೇ ಮುಂದುವರಿದ ಒಂದು ಭಾಗವಾಗಿ ನಾವು ನೋಡ್ತಾ ಇದ್ದೀವಿ. ಇಷ್ಟಲಿಂಗವನ್ನು ಧರಿಸಿದ ನಂತರ ಅನ್ಯ ದೈವ ಪೂಜೆಯನ್ನು ಮಾಡಬಾರದು ಅನ್ನುವಂಥ ಒಂದು ಸಿದ್ಧಾಂತವನ್ನು ಬಸವಾದಿಶರಣರು ಕೊಟ್ಟಿದ್ದಾರೆ. ಇದರಲ್ಲಿ ಮಾನವನ ಬಗ್ಗೆ ಅತ್ಯಂತ ಕಳಕಳಿಯನ್ನು ಇಟ್ಟುಕೊಂಡು, ಒಬ್ಬ ಮನುಷ್ಯ ಪರಿಪೂರ್ಣನಾಗಬೇಕಾದರೆ ಅವನು ಅಂತರ್ಮುಖಿಯಾಗಿ ಅಂತರಂಗದಲ್ಲಿಯೇ ತನ್ನ ಒಂದು ಸ್ವರೂಪವನ್ನು ತಾನು ಕಾಣಬೇಕು, ಅಂತರಂಗದಲ್ಲಿಯೇ ಪರಮಾತ್ಮನನ್ನು ಹುಡುಕಬೇಕು. ಬಹಿರಂಗದಲ್ಲಿ ನಾವು ದೇವರನ್ನು ಹುಡುಕೋದ್ರಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ. ದೇವರು ಎಲ್ಲ ಕಡೆಗೆ ತುಂಬಿಕೊಂಡಿದ್ದಾನೆ ಅಂತ ತಿಳ್ಕೊಂಡು ಒಂದು ಮರದ ಪೂಜೆ ಮಾಡುವುದರಿಂದ, ಒಂದು ಕಲ್ಲಿನ ಪೂಜೆ ಮಾಡುವುದರಿಂದ, ಅಥವಾ ಬೇರೆ ಯಾವುದೋ ಒಂದು ಮೂರ್ತಿಯನ್ನು ಇಟ್ಟುಕೊಂಡು ಅದನ್ನು ನಾವು ದೇವರು ಅಂತ ಪೂಜೆ ಮಾಡೋದರಿಂದ, ನಮ್ಮ ಆ ನಿಜವಾಗಿಯೂ ಕೂಡ ಆ ಸೃಷ್ಟಿಕರ್ತನಿಗೆ ನಾವು ಮಾಡ್ತಕ್ಕಂಥ ಒಂದು ಅಪಚಾರ ಅನ್ನುವಂತಹ ಮಾತನ್ನು ವಚನಗಳಲ್ಲಿ ಹೇಳ್ತಾ ಇದ್ದಾರೆ. ನಾವು ಇಷ್ಟಲಿಂಗವನ್ನು ಧರಿಸಿದ ನಂತರ ಅನ್ಯ ದೈವ ಪೂಜೆ, ಅನ್ಯ ದೇವತೆಗಳ ಪೂಜೆಯನ್ನು, ಅನ್ಯ ದೇವರ ಪೂಜೆಯನ್ನು ನಾವು ಯಾವ ರೀತಿಯಾಗಿ ನಿಷೇಧಿಸಬೇಕು ಅಂತಂದರೆ, ಭಾಳ ಸುಂದರವಾಗಿ ಹೇಳ್ತಾ ಇದ್ದಾರೆ ಗುರು ಬಸವಣ್ಣವರು. ಅನ್ಯ ದೈವವ ಬಿಟ್ಟೋದಕ್ಕಾವುದು ಕ್ರಮ, ನಾವು ಅನ್ಯ ದೈವನ ಬಿಟ್ಟಿದ್ದೀವಿ ಅಂತಂದರೆ ಹೆಂಗೆ ಬಿಡೋದು ಅಂತಂದರೆ ಹೇಳ್ತಾ ಇದ್ದಾರೆ. ಅನ್ಯ ದೈವದ ಮಾತನಾಡಲಾಗದು, ಅನ್ಯ ದೇವರ ಬಗ್ಗೆ ಮಾತನಾಡಬಾರ್ದು. ಆಮೇಲೆ ಅನ್ಯ ದೈವವ ಪೂಜಿಸಬಾರ್ದು, ಪೂಜೆಯ ನೋಡಲಾಗದು, ಅನ್ಯ ದೈವದ ಪೂಜೆಯನ್ನು ನೋಡಲಾಗದು, ಮತ್ತು ಸ್ಥಾವರ ಲಿಂಗಕ್ಕೆ ಎರಗಲಾಗದು, ಆ ಲಿಂಗದ ಪ್ರಸಾದವ ಕೊಳ್ಳಲಾಗದು. ಇಷ್ಟು ನಾಸ್ತಿಯಾದಡೆ ಅನ್ಯ ದೈವವ ಬಿಟ್ಟು ಭಕ್ತ ನೆನೆಸುವನು. ನಾವು ಅನ್ಯ ದೈವನ ಬಿಟ್ಟಿದ್ದೀವಿ, ನಾವು ಭಕ್ತರಾಗಿದ್ದೀವಿ, ನಾವು ಬೇರೆ ದೇವರ ಪೂಜೆ ಮಾಡೋದಿಲ್ಲ ಅಂತ ಕೆಲವರು ಹೇಳ್ತಿರ್ತಾರೆ. ಬೇರೆ ದೇವರನ್ನ ಬಿಟ್ಟಿದ್ದೀವಿ, ಅನ್ಯ ದೇವತೆಗಳು ಬಿಟ್ಟಿದ್ದೀವಿ, ಅನ್ಯ ದೈವನ ಬಿಟ್ಟಿದ್ದೀವಿ ಅನ್ನೋದಕ್ಕೆ ಏನು ಕ್ರಮ, ಯಾವ ರೀತಿಯಾಗಿ ನಾವು ಬಿಡಬೇಕು ಅಂತಂದರೆ ಹೇಳ್ತಾ ಇದ್ದಾರೆ. ಅನ್ಯ ದೈವದ ಮಾತನಾಡಲಾಗದು, ನಾವು ಅನ್ಯ ದೇವರ ಬಗ್ಗೆ ಮಾತನ್ನು ಕೂಡ ಆಡಬಾರ್ದು ಅಂತ ತಿಳ್ಕೊಂಡು ಹೇಳ್ತಾರೆ. ಅನ್ಯ ದೈವದ ಪೂಜೆ ನೋಡಬಾರದು ಅಂತ ತಿಳ್ಕೊಂಡು ಹೇಳ್ತಾರೆ. ಮಾತನಾಡಲಾಗದು ಅಂದರೆ ಮಾತನಾಡಬಾರದು. ಅನ್ಯ ದೈವದ ಪೂಜೆಯ ನೋಡಲಾಗದು, ಮತ್ತೊಂದು ಪೂಜೆ ನಡೆದಾಗ ಅದನ್ನು ನೋಡಲು ಕೂಡ ಬಾರದು ಅಂತ ತಿಳ್ಕೊಂಡು ಹೇಳ್ತಾರೆ. ಆನಂತರ ಸ್ಥಾವರ ಲಿಂಗ ಕೆರಗಲಾಗದು. ನಾವು ಇಷ್ಟಲಿಂಗವನ್ನು ಧರಿಸಿದ ನಂತರ ನಾವು ಸ್ಥಾವರ ಲಿಂಗಕ್ಕೆ ಅಂದರೆ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಯಾವುದೇ ಒಂದು ದೈವದ ಮೂರ್ತಿಗಳಿಗೆ ನಾವು ಎರಗಬಾರದು ಅಂತ ಅನ್ನುವಂತಹ ಮಾತನ್ನು ಧರ್ಮಗುರು ಬಸವಣ್ಣನವರು ವಚನದಲ್ಲಿ ಹೇಳ್ತಾ ಇದ್ದಾರೆ. ಆ ಒಂದು ಪ್ರಸಾದವನ್ನು ಕೂಡ ನಾವು ತೆಗೆದುಕೋಬಾರದು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಅಂದರೆ ಅಲ್ಲಿ ಹೇಳ್ತಕ್ಕಂಥ ಉದ್ದೇಶವನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ದೇವರು, ಆ ಸೃಷ್ಟಿಕರ್ತ ಒಬ್ಬನೇ ಇದ್ದಾನೆ. ಅವನನ್ನು ನಾವು ಸಕಲ ಜೀವರಾಶಿಗಳಲ್ಲಿ ಕಾಣಬೇಕು, ಹಸಿದಂಥ ವ್ಯಕ್ತಿಗಳಲ್ಲಿ ನಾವು ದೇವರನ್ನು ಕಾಣಬೇಕು, ಯಾರು ಈ ಕಷ್ಟದಿಂದ ಬಳಲ್ತಾ ಇದ್ದಾರೆ ಅಂಥವರಲ್ಲಿ ನಾವು ಪರಮಾತ್ಮನನ್ನು ಕಾಣಬೇಕು, ಅವರ ಸೇವೆಯನ್ನು ಮಾಡುವುದರ ಮೂಲಕ ನಾವು ದೇವರ ಅನುಗ್ರಹವನ್ನು ಪಡೆದುಕೊಳ್ಬೇಕು. ಜಡವಾದಂತಹ ವಸ್ತುಗಳಲ್ಲಿ ನಾವು ಪರಮಾತ್ಮನನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ. ಉಣ್ಣುವ ಜಂಗಮ ಬಂದರೆ ನಡೆ ನಡೆ ಎಂಬರು, ಉಣ್ಣದ ಲಿಂಗಕ್ಕೆ ಭವನವ ಹಿಡಿಯೋರು. ಇದರ ಅರ್ಥ ಏನಂತಂದರೆ, ನಾವು ಉಣಲಾರದಂತಹ, ಮಾತನಾಡಲಾರದಂತಹ ಮತ್ತು ನಮಗೆ ಸಾಂತ್ವವನ್ನು ಹೇಳದೇ ಇರತಕ್ಕಂತಹ ಆ ಒಂದು ಜಡವಾದ ಮೂರ್ತಿಗಳಲ್ಲಿ ನಾವು ದೇವರನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಧರ್ಮಗುರು ಬಸವಣ್ಣವ್ರು ಹೇಳ್ತಾರೆ. ಅಂಗದ ಮೇಲೆ ಲಿಂಗ ಸಾಹಿತ್ಯವಾದ ಬಳಿಕ ಸ್ಥಾವರ ಲಿಂಗ ಕೆರಗಲಾಗದು. ಅಂಗದ ಮೇಲೆ ಲಿಂಗ ಸಾಹಿತ್ಯವಾದ ಬಳಿಕ ಅಂದರೆ ಆ ಒಂದು ಸೃಷ್ಟಿಕರ್ತನಾದಂತಹ ದೇವನ ಪರಮಾತ್ಮನ ಕುರುಹಾಗಿ ಇಷ್ಟಲಿಂಗವನ್ನು ನಾವು ಅಂಗದ ಮೇಲೆ ಧರಿಸಿಕೊಂಡ ನಂತರ ನಾವು ಯಾವುದೇ ಒಂದು ಈ ಧರೆಯಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರ್ತಕ್ಕಂತಹ ಮೂರ್ತಿಗಳಿಗೆ ಎರಗಬಾರದು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ನಾವು ಅನೇಕ ಕಡೆಗಳಲ್ಲಿ ನೋಡ್ತಾ ಇರ್ತೀವಿ, ಮೂರ್ತಿಗಳನ್ನು
ಪ್ರತಿಷ್ಠಾಪನೆ ಮಾಡ್ತಾರೆ. ದೇವಸ್ಥಾನ ಕಟ್ಟಿಸಿದ್ವಿ, ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತೀವಿ, ಆ ಮೂರ್ತಿಯೊಳಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ಮೂರ್ತಿನಲ್ಲಿ ಕಲ್ಲಿನ ಮೂರ್ತಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದರೆ ಈ ಜಗತ್ತಿನಲ್ಲಿ ಯಾವ ಈ ಪ್ರಾಣವನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಜೀವಿಯನ್ನು ಹುಟ್ಟಿಸ್ತಕ್ಕಂತಹ ಒಂದು ಶಕ್ತಿ ದೇವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಇಲ್ಲ. ನಾವು ಸ್ಥಾವರಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಅಲ್ಲಿ ನಾವು ದೇವಸ್ಥಾನ ಅಥವಾ ಪ್ರಾಣ ಪ್ರತಿಷ್ಠಾಪನೆ ಅನ್ನುವಂಥ ಶಬ್ದಗಳೇ ಅದು ತಪ್ಪು. ಆ ರೀತಿಯಲ್ಲಿ ನಾವು ಉಚ್ಚಾರಣೆಯನ್ನು ಮಾಡಬಾರದು. ದೈವೀಕರಿಸ್ತಕ್ಕಂಥ ಅನ್ನುವಂಥ ಶಬ್ದ ಹೇಳ್ಬೋದೇ ವಿನಃ ಪ್ರಾಣ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಮನುಷ್ಯರಿಂದ ಸಾಧ್ಯ ಇಲ್ಲ. ಅದು ದೇವರು ಮಾತ್ರ ಪ್ರಾಣವನ್ನು ಕೊಡಲಿಕ್ಕೆ ಸಾಧ್ಯ ಇದೆ, ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಗುರು ಬಸವಣ್ಣವರು ಹೇಳ್ತಾರೆ, ಅಂಗದ ಮೇಲೆ ಲಿಂಗ ಸಾಹಿತ್ಯವಾದ ಬಳಿಕ ಸ್ಥಾವರ ಲಿಂಗ ಕೆರಗಲಾಗದು ಅಂದರೆ ಸ್ಥಾವರ ದೈವಗಳಿಗೆ ಹೋಗಬಾರ್ದು ಅನ್ನುವಂತಹ ಮಾತನ್ನು ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ. ಅಲ್ಲಮ್ಮ ಪ್ರಭುದೇವರು ಇನ್ನೊಂದು ಕಡೆ ಹೇಳ್ತಾರೆ, ಕಲ್ಲ ಮನೆಯ ಮಾಡಿ ಕಲ್ಲ ದೇವರ ಮಾಡಿ ಆ ಕಲ್ಲು ಕಲ್ಲ ಮೇನೆ ಕೆಡೆದಡೆ ದೇವರೆತ್ತ ಹೋದನು. ಕಲ್ಲ ಮನೆಯ ಮಾಡಿ ಕಲ್ಲಿನಿಂದನೇ ಕಟ್ತಕ್ಕಂಥದ್ದು, ಕಲ್ಲು ದೇವರ ಮಾಡಿ ಅಲ್ಲಿ ಮೂರ್ತಿ ನೋಡ ಕಲ್ಲಿಂದನೇ ಮಾಡಿ ಆ ಕಲ್ಲು ಕಲ್ಲ ಮೇಲೆ ಕೆಡವಡೆ, ಕಲ್ಲ ಮೇಲೆ ಕಲ್ಲಿಗೆ ಇಟ್ಟು ಕಟ್ಟಿತಾರಲ್ಲ ಕಲ್ಲ ಮೇಲೆ ಕಡವಡೆ ದೇವರೆತ್ತ ಹೋದನು ಅಂತ. ಕಲ್ಲಿಂದ ಮನೆ ಮಾಡಿ ಕಲ್ಲಿಂದನೇ ಗುಡಿ ಕಟ್ಟಿ ಕಲ್ಲಿಂದನೇ ದೇವರನ್ನು ಕೂಡಿಸಿ ಕಲ್ಲ ಮೇಲೆ ಕಲ್ಲಿಟ್ಟು ನೀವು ಇದು ಮಾಡಿದ್ರೆ ಆ ನಿಜವಾದ ದೇವರು ಎತ್ತ ಹೋದನು ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕಾಗಿಯೇ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ, ಲಿಂಗ ಪ್ರತಿಷ್ಠಾಪನೆ ಮಾಡಿದವಂಗೆ ನಾಯಕ ನರಕ ಗುಹೇಶ್ವರ. ಲಿಂಗ ಅದು ಚೈತನ್ಯ ವಸ್ತು, ಅದನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಬರೋದಿಲ್ಲ. ಪರಮಾತ್ಮ ಚೈತನ್ಯ ಸ್ವರೂಪ, ಅವನ ಜಡಗೊಳಿಸಬಾರದು. ಮೂರ್ತಿಗಳ ರೂಪದಲ್ಲಿ ಪರಮಾತ್ಮನ ಕಾಣಬಾರ್ದು. ಹಾಗಾದರೆ ಮಹಾತ್ಮರ ಮೂರ್ತಿಗಳನ್ನು ಇಡಬಾರ್ದು ಎನ್ನುವಂತಲ್ಲ, ಮಹಾತ್ಮರ ಸ್ಮಾರಕಗಳನ್ನು ಮಾಡಬೇಕು, ಮಹಾತ್ಮರ ಮೂರ್ತಿಗಳನ್ನು ಕೂಡಿಸ್ಬೇಕು. ಆದರೆ ದೇವರನ್ನು ಮೂರ್ತೀಕರಿಸಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ದೇವರನ್ನು ನಾವು ಮೂರ್ತೀಕರಿಸಬಾರ್ದು. ನಿರಾಕಾರ ನಿರ್ಗುಣ ನಿರಂಜನಾದಂತಹ ಪರಮಾತ್ಮನಿಗೆ ನಾವು ಪ್ರತಿಷ್ಠಾಪನೆ ಮಾಡಬಾರ್ದು. ಅಂತಹ ಪ್ರತಿಷ್ಠಾಪನೆ ಮಾಡಿದವನಿಗೆ ಇದು ದೇವರು ಅಂತ ಏನಾದರೂ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರೆ ಅದು ತಪ್ಪು ಅಂತ ತಿಳ್ಕೊಂಡು ಅಲ್ಲಮ್ಮ ಪ್ರಭುದೇವರು ಹೇಳ್ತಾ ಇದ್ದಾರೆ. ಅನೇಕ ವಚನಗಳಲ್ಲಿ ಅಲ್ಲಮ್ಮ ಪ್ರಭುದೇವರು ಇನ್ನೊಂದು ವಚನದಾಗ ಹೇಳ್ತಾರೆ, ಅಂಗದ ಮೇಲಣ ಲಿಂಗವ ಹಿಂಗಿ ಸ್ಥಾವರ ಲಿಂಗ ಕೆರಗುವ ಭಂಗಿತರ ಮುಖವ ನೋಡಲಾಗದು. ಈ ಇಷ್ಟಲಿಂಗವನ್ನು ಧರಿಸಿದ ನಂತರ, ಯಾಕಂದರೆ ಅನ್ಯ ದೇವರ ಪೂಜೆ ಮಾಡ್ತಕ್ಕಂಥವರು ಇದನ್ನು ತಪ್ಪು ಭಾವಿಸಬೇಕಾಗಿಲ್ಲ. ಯಾಕೆಂದರೆ ಲಿಂಗಾಚಾರ ಅನ್ನುವಂಥ ಸಿದ್ಧಾಂತನೇ ಆಗಿದೆ, ದೇವರು ಒಬ್ಬನೇ. ಅವನು ಈ ನಿರಾಕಾರ ನಿರ್ಗುಣ ನಿರಂಜನಾದಂತಹ ಪರಮಾತ್ಮನನ್ನು ನಾವು ಇಷ್ಟಲಿಂಗದ ರೂಪದಲ್ಲಿ ಪೂಜಿಸಬೇಕು ಅನ್ನುವಂತಹ ಒಂದು ಸಿದ್ಧಾಂತವನ್ನು ಗುರು ಬಸವಣ್ಣವರು ಕೊಟ್ಟರು 12ನೇ ಶತಮಾನದಲ್ಲಿ. ಇದು ಲಿಂಗ ಯಾವುದೇ ಒಂದು ಜನಾಂಗಕ್ಕೆ ಅಥವಾ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಎಲ್ಲ ಜನಾಂಗದವರು ಕೂಡ ಪ್ರತಿಯೊಬ್ಬರೂ ಲಿಂಗವನ್ನು ಧರಿಸಿಕೊಂಡು ಆವಾಗ ಸಮಗಾರ ಹರಳಯ್ಯ, ಡೋಹರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ಮಾದರ ಚೆನ್ನಯ್ಯ, ಕುಂಬಾರ ಗುಂಡಯ್ಯ, ಗಾಣದ ಕಣ್ಣಪ್ಪ, ಹೀಗೆ 770 ಜನ ಅಮರಗಣಗಳು ಎಲ್ಲರೂ ಕೂಡ ಒಂದೊಂದು ಜನಾಂಗದಿಂದ, ಒಂದೊಂದು ಭಾಷೆಯಿಂದ, ಒಂದೊಂದು ಕಸುಬನ ಮಾಡ್ತಕ್ಕಂಥವರು, ಎಲ್ಲ ವರ್ಗದವರು ಬಂದು ಆ ಒಂದು ಬಸವ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಅನ್ನೋದನ್ನು ನೋಡ್ತೀವಿ. ದೇವರು ಒಬ್ಬನೇ ಅನ್ನುವಂಥ ಒಂದು ಸಿದ್ಧಾಂತವನ್ನು, ಶೇಶ್ವರವಾದಿ ಧರ್ಮ ಅಂದರೆ ದೇವರು ಇದ್ದಾನೆ ಅಂತ ಹೇಳಿ ನಂಬ್ತಕ್ಕಂಥದ್ದು. ಗುರು ಬಸವಣ್ಣವರು ಶೇಶ್ವರವಾದಿ ಧರ್ಮವನ್ನು ಕೊಟ್ಟಿದ್ದಾರೆ, ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಒಬ್ಬ ದೇವರು ಇದ್ದಾನೆ ಅನ್ನುವಂಥ ಒಂದು ಸಿದ್ಧಾಂತವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ಅನೇಕ ಜನ ನಾವು ಲಿಂಗವಂತರು ಹೇಳ್ಕೊಂಡವರು, ನಾವು ಬಸವಭಕ್ತರು ಅಂತ ಹೇಳ್ಕೊಂಡವ್ರೇ ಅನೇಕ ಜನ ಇಷ್ಟಲಿಂಗದ ಪೂಜೆದು ಏನು ಅವಶ್ಯಕತೆ ಇದೆ ಅಥವಾ ದೇವರಿದ್ದಾನೆ ಅಂತ ನಂಬುವಂಥ ಅವಶ್ಯಕತೆ ಏನಿದೆ, ಇಂಥ ಅನೇಕ ಮಾತುಗಳನ್ನು ನಾಸ್ತಿಕವಾದ ಒಂದು ಮಾತುಗಳನ್ನು ಆಡ್ತಾ ಇರೋದು ಭಾಳ ಒಂದು ದುರಂತ. ಅದಕ್ಕಾಗಿ ಇಷ್ಟಲಿಂಗ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಸಿದ್ಧಾಂತ. ಯಾರು ಇಷ್ಟಲಿಂಗವನ್ನು ಧರಿಸ್ಕೊಳ್ತಾರೆ, ಇಷ್ಟಲಿಂಗವನ್ನು ಸಮಾನತೆಯ ಕುರುಹು ಅಂತ ನಂಬ್ತಾರೆ, ಅವ್ರು ನಿಜವಾದಂತಹ ಶರಣರು. ಲಿಂಗದ ಅಗತ್ಯ ಇಲ್ಲ ಅಂತ ಹೇಳುವಂಥವ್ರು ಕೂಡ ನಾಸ್ತಿಕವಾದ ಅದು. ಅದಕ್ಕಾಗಿ ಗುರು ಬಸವಣ್ಣವರು ದೇವರು ಒಬ್ಬ ಇದ್ದಾನೆ ಅನ್ನುವಂತಹ ಒಂದು ನಂಬಿಕೆಯ ತಳಹದಿಯ ಮೇಲೆ ಪ್ರಗತಿಪರವಾದಂತಹ ಒಂದು ಸಮಾನತೆಯ ಸಿದ್ಧಾಂತವನ್ನು ಆಧರಿಸಿರ್ತಕ್ಕಂಥ ಧರ್ಮವನ್ನು ಕೊಟ್ಟರು. ಅದಕ್ಕಾಗಿಯೇ ಈ ಒಂದು ಬಸವ ಧರ್ಮ ಇದು ಸ್ವತಂತ್ರ ಧರ್ಮ, ಇದು ಸ್ವಾವಲಂಬಿ ಧರ್ಮ, ಇದು ರಾಷ್ಟ್ರ ಧರ್ಮ, ಇದು ವಿಶ್ವಧರ್ಮ. ಇಡೀ ಜಗತ್ತಿನ ಮಾನವರೆಲ್ಲರೂ ಕೂಡ ಒಂದೇ, ದೇವನೊಬ್ಬನೇ ತಂದೆ ಅನ್ನುವಂತಹ ಸಿದ್ಧಾಂತವನ್ನು ಕೊಟ್ಟಿರ್ತಕ್ಕಂಥ ಧರ್ಮ ಅದು ಬಸವ ಧರ್ಮ. ಅದಕ್ಕಾಗಿ ಇಷ್ಟಲಿಂಗವನ್ನು ಸೀಮಿತವಾಗಿ ನಾವು ಕಾಣಬಾರ್ದು. ಲಿಂಗ ಇದು ಒಂದು ಜಾತಿಯ ಕುರುಹು ಅಲ್ಲ, ಇದು
ಮಾನವ ಮಾನವರಲ್ಲಿರುವ ಜಾತೀಯತೆಯನ್ನು ಹೊಡೆದು ಹಾಕುವ ಜಾತೀಯತೆಯನ್ನು ತೊಡೆದು ಹಾಕ್ತಕ್ಕಂತಹ ಸಮಾನತೆಯ ಕುರುಹು ಸಮಾನತೆಯ ಚಿಹ್ನೆ ಯಾವುದು ಅಂದರೆ ಇಷ್ಟಲಿಂಗ. ಅದಕ್ಕಾಗಿ ಈ ಲಿಂಗವನ್ನು ಧರಿಸ್ಕೊಳ್ಳಿಕ್ಕೆ ಯಾರೂ ಕೂಡ ಸಂಕೋಚ ಪಟ್ಕೋಬಾರ್ದು. ಕೆಲವರು ಬಸವಣ್ಣವರ ವಿಚಾರಗಳನ್ನು ಮಾತಾಡ್ತಾರೆ, ಹೇಳ್ತಾರೆ, ಭಾಷಣ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಆದರೆ ಇಷ್ಟಲಿಂಗದ ಬಗ್ಗೆ ಅವರಲ್ಲಿ ಅಸಡ್ಡೆ ಇರ್ತದೆ. ಆ ಭಾವನೆಯನ್ನು ಯಾರೂ ಕೂಡ ತಡೆಯಬಾರ್ದು. ಇಷ್ಟಲಿಂಗ ಅಂದರೆ ಇದು ದೇವನ ಕುರುಹು ಹೌದು, ಸಮಾನತೆಯ ಕುರುಹು ಹೌದು, ಮಾನವ ಮಾನವರಲ್ಲಿರ್ತಕ್ಕಂಥ ಅಸಮಾನತೆಯನ್ನು ತೊಡೆದು ಹಾಕ್ತಕ್ಕಂತಹ ಒಂದು ಸಮಾನತೆಯ ಕುರುಹು. ನಾವು ರೀ ದೇವರನ್ನು ಎದೆ ಮೇಲೆ ಧರಿಸ್ಕೊಂಡು ಸದಾ ನಮ್ಮ ಜೊತೆಯಲ್ಲಿ ಇಟ್ಕೊಳ್ತಕ್ಕಂತಹ ದೇವರನ್ನು ನಮ್ಮ ಜೊತೆಯಲ್ಲೇ ಇಟ್ಕೊಳ್ತಕ್ಕಂತಹ ಲಿಂಗವಂತ ನಾವು ಬಸವಧರ್ಮಿಯರಿ ಅಂಥೇಳಿ ನಾವು ಎದೆ ತಟ್ಟಿ ಹೇಳುವಂತೆ ಆಗಬೇಕು. ನಾವು ಹೆಮ್ಮೆಯಿಂದ ಹೇಳುವಂತೆ ಆಗಬೇಕು. ಇಷ್ಟಲಿಂಗ ಕಟ್ಕೊಂಡಿದ್ದೀವಿ ಅಂದರೆ ನಾಚಿಕೆ ಪಡ್ತಕ್ಕಂಥದ್ದಲ್ಲ, ನಾವು ಏ ಲಿಂಗ ತೆಗೆದಿಟ್ಟು ಹೋಗುವಂಥದ್ದಲ್ಲ. ಲಿಂಗವನ್ನು ಯಾವತ್ತೂ ಎದೆ ಮೇಲೆ ಧರಿಸ್ಕೊಂಡು ಎಲ್ಲರಿಗೂ ಹೇಳಬೇಕು, ನಾನು ದೇವರನ್ನು ನಂಬಿದ್ದೀನಿ, ನಾನು ದೇವರನ್ನು ಕಟ್ಕೊಂಡಿದ್ದೀನಿ, ನಾನು ಜಾತಿ ಭೇದ ಮಾಡೋದಿಲ್ಲ, ನಾನು ಲಿಂಗ ಭೇದ ಮಾಡೋದಿಲ್ಲ, ನಾನು ಕ್ಷತ್ರಿಯ ವೈಶ್ಯ ಶೂದ್ರ ಬ್ರಾಹ್ಮಣ ಅಂತ ವರ್ಣಾಶ್ರಮವನ್ನು ಒಪ್ಪೋದಿಲ್ಲ, ನಾನು ಜಾತಿ ಪದ್ಧತಿಯನ್ನು ಒಪ್ಪೋದಿಲ್ಲ, ನಾನು ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ದೇವರನ್ನು ನಂಬಿದ್ದೀರಿ ಅನ್ನುವಂತಹ ಒಂದು ತತ್ವ ಏನಿದೆಲ್ಲ ಇದಕ್ಕೆ ಲಿಂಗಾಚಾರ ಅಂತ ಕರೀತಾರೆ. ಇಷ್ಟಲಿಂಗ ಇದ್ದರೆ ಮಾತ್ರ ಅದರಿಂದ ಲಿಂಗಾಚಾರ ಸದಾಚಾರ ಶಿವಾಚಾರ ಮುಂದೆ ಬರ್ತದೆ. ಆ ವಿಷಯ ದೇವರನ್ನು ನಂಬದೇ ಇರುವಂಥವರು ಬಸವ ಭಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ನಾವು ನಾಸ್ತಿಕರು ನಾವು ದೇವರನ್ನು ನಂಬಬೋದು ಬಿಡ್ಬೋದು ಅನ್ನುವಂತಹ ಒಂದು ರಿಯಾಯಿತಿ ನಮ್ಮಲ್ಲಿ ಇಲ್ಲವೇ ಇಲ್ಲ. ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥ ದೇವರು ಒಬ್ಬ ಇದ್ದಾನೆ ಅಂತ ನಂಬಿ ಆ ದೇವನನ್ನು ನಾವು ಬ್ರಹ್ಮಾಂಡದ ಆಕಾರದಲ್ಲಿ ಗೋಲಾಕಾರದ ಇಷ್ಟಲಿಂಗದ ರೂಪದಲ್ಲಿ ಪೂಜೆ ಮಾಡುವಂತಹ ಸಿದ್ಧಾಂತಕ್ಕೆ ಲಿಂಗಾಚಾರ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂತಹ ಒಂದು ಲಿಂಗಾಚಾರ ತತ್ವವನ್ನು ನಾವು ನಂಬಿ ಅನೇಕ ವಚನಗಳಲ್ಲಿ ಹೇಳ್ತಾರೆ. ಅಂತಹ ಒಂದು ಅಂಗದ ಮೇಲಣ ಲಿಂಗವನ್ನು ಹಿಂಗೆ ಸ್ಥಾವರ ಲಿಂಗಕ್ಕೆ ಹೋಗಬಾರ್ದು ಅಂತ ತಿಳ್ಕೊಂಡು ಹೇಳ್ತಾರೆ. ಆ ಅಂಬಿಗರ ಚೆರಡೋಯ್ಯನವರು, ಮಡಿವಾಳ ಮಾಚಿದೇವರು, ಅಲ್ಲಮ್ಮ ಪ್ರಭುದೇವರು ಅನೇಕ ವಚನಗಳಲ್ಲಿ ಇಷ್ಟಲಿಂಗವನ್ನು ನಾವು ಧರಿಸಬೇಕು, ಯಾವತ್ತೂ ಇಷ್ಟಲಿಂಗವನ್ನು ನಮ್ಮ ಶರೀರದ ಮೇಲೆ ಇಟ್ಕೊಳ್ಬೇಕು, ಆ ಇಷ್ಟಲಿಂಗ ಪೂಜೆ ಪ್ರಾರ್ಥನೆಯನ್ನು ಮಾಡಬೇಕು, ಲಿಂಗಾಂಗ ಯೋಗವನ್ನು ಮಾಡಬೇಕು ಅನ್ನುವಂಥ ಸಿದ್ಧಾಂತವನ್ನು ಗುರು ಬಸವಣ್ಣವರು ಮತ್ತು ಶರಣರು ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಲಿಂಗಾಚಾರ ಅಂತ ತಿಳ್ಕೊಂಡು ಹೇಳ್ತಾರೆ. ಅಕ್ಕಮಹಾದೇವಿ ತಾಯಿಯವರು ಒಂದು ವಚನದಲ್ಲಿ ಭಾಳ ಸುಂದರವಾಗಿ ಹೇಳ್ತಾರೆ. ಹಾಲು ಹಿಡಿದು ಬೆಣ್ಣೆಯ ಅರಸಲುಂಟೆ, ಹಾಲು ಹಿಡಿದು ಬೆಣ್ಣೆಯ ನರಸಲುಂಟೆ, ಲಿಂಗ ಹಿಡಿದು ಪುಣ್ಯ ಕ್ಷೇತ್ರಕ್ಕೆ ಹೋಗಲುಂಟೆ, ಲಿಂಗ ಪಾದೋತಕ ಪ್ರಸಾದ ಲಿಂಗ ತೀರ್ಥವ ತೆಗೆದುಕೊಂಡು ಪ್ರಸಾದವ ಕೊಂಡು ಅನ್ಯ ಬೋಧೆ ಅನ್ಯ ಶಾಸ್ತ್ರಕ್ಕೆ ಹಾರೈಸಲೇತಕ್ಕೆ, ಇಷ್ಟಲಿಂಗವಿದ್ದಂತೆ ಸ್ಥಾವರಲಿಂಗಕ್ಕೆ ಶರಣೆಂದಡೆ ತಡೆಯದೆ ಹುಟ್ಟಿಸುವನು ಶ್ವಾನನ ಗರ್ಭದಲ್ಲಿ. ನಾವು ಇಷ್ಟಲಿಂಗವನ್ನು ಎದೆ ಮೇಲೆ ಧರಿಸಿಕೊಂಡು ದೀಕ್ಷೆಯನ್ನು ತೆಗೆದುಕೊಂಡು ಸ್ಥಾವರಲಿಂಗಕ್ಕೆ ಅಥವಾ ನಾವು ಅನ್ಯ ದೇವರಿಗೆ ನಾವು ಶರಣೆಂದೇವಾದರೆ ಆ ದೇವರು ನಮ್ಮನ್ನು ತಡೆಯದೇ ಹುಟ್ಟಿಸುವನು ಶ್ವಾನನ ಗರ್ಭದಲ್ಲಿ. ನಾಯಿ ಜನ್ಮಕ್ಕೆ ಹುಟ್ಟಿಸ್ತಾನೆ ಅಂತ ತಿಳ್ಕೊಂಡು ಹೇಳ್ತಾರೆ. ನಾನು ಹೇಳ್ತಾ ಇರೋದಲ್ಲ, ವೈರಾಗ್ಯನಿದೆ ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾ ಇದ್ದಾರೆ. ನಾವು ಲಿಂಗ ದೀಕ್ಷೆ ಆದ ನಂತರ ನಾವು ಲಿಂಗವಂತರು ಅಂತ ಹೇಳಿಕೊಂಡ ನಂತರ ನಾನು ಅನ್ಯ ದೇವತೆಗಳ ಪೂಜೆ ಅಂದರೆ ಹೇಗೆ ಅಂದರೆ ದೇವರು ಶ್ವಾನನ ಗರ್ಭದಲ್ಲಿ ಹುಟ್ಟಿಸ್ತಾನೆ ಅಂತೇಳಿ ಅಕ್ಕ ಮಹಾದೇವಿ ಹೇಳ್ತಾ ಇದ್ದಾರೆ. ಇದನ್ನು ಅರಿತು ನಾವೇನು ಮಾಡಬೇಕು, ಗುರು ಕೊಟ್ಟ ಲಿಂಗದಲ್ಲಿಯೇ ಎಲ್ಲ ತೀರ್ಥಗಳು ಎಲ್ಲ ಕ್ಷೇತ್ರಗಳು ಇದ್ದವೆಂದು ಭಾವಿಸಿ ಮುಕ್ತರಪ್ಪುದಯ್ಯ. ಎಲ್ಲ ಕ್ಷೇತ್ರಗಳು ಇದರಲ್ಲೇ ಇದ್ದಾವೆ, ಈ ಗುರು ಕೊಟ್ಟ ಲಿಂಗದಲ್ಲೇ ಎಲ್ಲ ಕ್ಷೇತ್ರಗಳು ಎಲ್ಲ ತೀರ್ಥಗಳು ಇದ್ದಾವೆ ಅಂತ ತಿಳ್ಕೊಂಡು ಭಾವಿಸಬೇಕು. ಈ ತೀರ್ಥಲಿಂಗವ ಏನು ಹಿರಿದು ಮಾಡಿ, ತೀರ್ಥಲಿಂಗನೇ ಭಾಳ ದೊಡ್ಡದು ಅಂತ ತಿಳ್ಕೊಂಡು ಹಿರಿದು ಮಾಡಿ ಗುರು ಕೊಟ್ಟ ಲಿಂಗವ ಕಿರಿದು ಮಾಡಿ, ಗುರು ಕೊಟ್ಟಂಥ ಲಿಂಗ ಇದು ಸಣ್ಣದು ಅಂಥೇಳಿ ಮನೆಯೊಳಗೆ ಎತ್ತಿಟ್ಟು ತೀರ್ಥಲಿಂಗಕ್ಕೆ ಅಂದರೆ ಕ್ಷೇತ್ರದಲ್ಲಿರ್ತಕ್ಕಂಥ ದೊಡ್ಡ ಲಿಂಗಕ್ಕೆ ಹೋದ ತಂಗೆ ಅಘೋರ ನರಕ ತಪ್ಪದು ಕಾರಣ ಚನ್ನಮಲ್ಲಿಕಾರ್ಜುನ. ಭಾಳ ಸುಂದರವಾದಂಥ ಒಂದು ಉಪಮೆಯನ್ನು ಅಕ್ಕಮಹಾದೇವಿ ತಾಯಿಯವರು ಕೊಡ್ತಾ ಇದ್ದಾರೆ. ಹಾಲು ಹಿಡಿದು ಬೆಣ್ಣೆಯ ನರಸಲುಂಟೆ. ಈಗ ಮನೆಯೊಳಗೆ ಹಾಲಿದವು, ಕೈಯೊಳಗೆ ಹಾಲಿನ ಪಾತ್ರೆ ಹಿಡ್ಕೊಂಡು ಬೆಣ್ಣೆ ಬೇಕಾಗಿದೆ, ಏನಕ್ಕೂ ಬೆಣ್ಣೆ ಬೇಕಾಗಿದೆ. ಒಬ್ಬ ತಾಯಿ ಏನು ಮಾಡ್ತಾಳೆ ಹೆಣ್ಮಗಳು ಅಂದರೆ ಹಾಲಿನ ಪಾತ್ರೆ ಕೈಯಾಗಿ ಹಿಡ್ಕೊಂಡು ನನಗೆ ಬೆಣ್ಣೆ ಬೇಕು ಬೆಣ್ಣೆ ಬೇಕು ಅಂತ ಹಿಡ್ಕೊಂಡು ಹುಡುಕ್ತಾ ಇದ್ದಾಳೆ. ಅದನ್ನು ನೋಡಿ ಹೇಳ್ತಾ ಇದ್ದಾರೆ ಅಕ್ಕಮಹಾದೇವಿ ತಾಯಿಯವರು, ಹಾಲನ್ನೇ ಕೈಯಲ್ಲಿ ಹಿಡ್ಕೊಂಡು ಯಾರಾದರೂ ಬೆಣ್ಣೆಗಾಗಿ ಹುಡುಕ್ತಾರ? ಬೆಣ್ಣೆ ಹುಡುಕ್ಲಿಕ್ಕೆ ಅದು ಮೂರ್ಖತನ. ಯಾಕೆಂತಂದರೆ ಆ ಹಾಲಿನಲ್ಲೇ ಬೆಣ್ಣೆ ಇದೆ, ಹಾಲಿನಲ್ಲೇ ತುಪ್ಪ ಇದೆ,
ಯಾವ ರೀತಿಯಾಗಿ ನಾವು ಅದಕ್ಕೆ ಪ್ರೋಸೆಸ್ ಮಾಡಬೇಕು, ಯಾವ ರೀತಿಯಾಗಿ ನಾವು ಸಂಸ್ಕಾರವನ್ನು ಕೊಟ್ಟು ಹಾಲಿನಿಂದ ಬೆಣ್ಣೆಯನ್ನು ತೆಗಿಬೇಕು, ಹಾಲಿನಿಂದ ನಾವು ತುಪ್ಪವನ್ನು ಮಾಡಬೇಕು ಅನ್ನುವಂಥದ್ದು ವಿಧಾನ ಗೊತ್ತಿಲ್ಲದೇ ಹಾಲು ಕೈಯೆಲ್ಲ ಹಿಡ್ಕೊಂಡು ಇನ್ನೊಬ್ಬರ ಮನೆಗೆ ಬೆಣ್ಣೆ ಕೇಳಲಿಕ್ಕೆ ಹೋದಂತ ಆಗ್ತದೆ ಅಂತ. ಹಾಲಿನಿಂದ ಬೆಣ್ಣೆ ತೆಗಿಬೇಕಾದ್ರೆ, ತುಪ್ಪ ಮಾಡಬೇಕಾದ್ರೆ ಹಾಲನ್ನು ಏನೇ ಮಾಡಬೇಕು ಅಂದರೆ ಸಂಸ್ಕಾರ ಕೊಡಬೇಕಾಗ್ತದೆ. ಹಾಲನ್ನು ಚೆನ್ನಾಗಿ ಕಾಯಿಸಬೇಕು, ಕಾಯಿಸಿದ ನಂತರ ಅದನ್ನು ಆರಿಸಬೇಕು, ಸ್ವಲ್ಪ ಹೆಪ್ಪು ಹಾಕಬೇಕು. ಹೆಪ್ಪು ಹಾಕಿದ ನಂತರ ಅದು ಕೆನೆ ಮೊಸರಾಗ್ತದೆ. ಆನಂತರ ಕಡೆದು ಮಜ್ಜಿಗೆ ಮಾಡಬೇಕು, ಮಜ್ಜಿಗೆಯಿಂದ ಬೆಣ್ಣೆ ತೆಗಿಬೇಕು. ಬೆಣ್ಣೆಯನ್ನು ಕಾಯಿಸಿದಾಗ ತುಪ್ಪ ಸಿಗ್ತದೆ. ಇಷ್ಟೇ, ಹಾಲಿನೊಳಗೆ ಬೆಣ್ಣೆ ಇದೆ, ತುಪ್ಪ ಇದೆ, ಆದರೆ ಅದನ್ನು ತೆಗಿಬೇಕಾದ್ರೆ ಏನು ಮಾಡಬೇಕಂದ್ರೆ ಇಷ್ಟೆಲ್ಲ ಒಂದು ಪ್ರಕ್ರಿಯೆಯನ್ನು ನಾವು ಮಾಡಬೇಕಾಗ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ಶರೀರದಲ್ಲಿಯೇ ಪರಮಾತ್ಮ ಇದ್ದಾನೆ. ಈ ಆತ್ಮ ತತ್ವ ಅನ್ನೋದು ನಮ್ಮ ಶರೀರದಲ್ಲೇ ಇದೆ. ಏನು ಮಾಡಬೇಕಿದ್ರಂದ್ರೆ ಚೆನ್ನಾಗಿ ಕಾಯಿಸಬೇಕು. ಯಾವುದರಲ್ಲಿ ಕಾಯಿಸಬೇಕು ಅಂದರೆ ಈ ಒಂದು ಪ್ರವಚನ ಅನ್ನುವಂತಹ ಒಂದು ಅಗ್ನಿಯಲ್ಲಿ ಕಾಯಿಸಬೇಕಾಗ್ತದೆ. ಯಾರು ಚೆನ್ನಾಗಿ ತತ್ವಗಳನ್ನು ತಿಳ್ಕೊಳ್ತಾರೆ, ಯಾರು ಚೆನ್ನಾಗಿ ಪ್ರವಚನಗಳನ್ನು ಕೇಳಿ ಈ ಒಂದು ಅರಿವು ಮೂಡಿಸ್ಕೊಳ್ತಾರೆ ಅಂದರೆ ಅದಕ್ಕೆ ಚೆನ್ನಾಗಿ ಕಾಯೋದು ಅಂತ ಅರ್ಥ. ಅಂಥ ಒಂದು ಜ್ಞಾನದ ಅಗ್ನಿಯಲ್ಲಿ, ಅರಿವಿನ ಅಗ್ನಿಯಲ್ಲಿ ನಮ್ಮನ್ನು ನಾವು ಕಾಯಿಸ್ಕೊಳ್ಬೇಕಾಗ್ತದೆ. ಆವಾಗ ದೀಕ್ಷ ಅನ್ನುವಂಥ ಹೆಪ್ಪು ಹಾಕಿದಾಗ ಅಲ್ಲೇನಾಗ್ತದೆ, ಸ್ವಾನುಭಾವ ಅನ್ನುವಂಥ ಒಂದು ಬೆಣ್ಣೆ ಬರ್ತದೆ. ಆ ಬೆಣ್ಣೆಯನ್ನು ನಾನು ಸ್ವತಂತ್ರ ವಿಚಾರದ ಇದರ ಮೇಲೆ ಅರಿವಿನ ಅಗ್ನಿಯಲ್ಲಿ ಮೇಲೆ ಅದನ್ನು ಕಾಯಿಸಿದಾಗ ಅಲ್ಲಿ ಆತ್ಮಾನುಭೂತಿ ಅನ್ನುವಂಥ ಒಂದು ತುಪ್ಪ ಸಿಗ್ತದೆ. ಅದಕ್ಕಾಗಿ ವಚನ ಸಾಹಿತ್ಯಕ್ಕೆ ನವನೀತ ಅಂತ ಕರೀತಾರೆ. ನವನೀತ ಅಂದರೆ ಬೆಣ್ಣೆ, ನವನೀತ ಅಂದರೆ ಹೊಸ ಒಂದು ಬೆಣ್ಣೆ ಅಂದರೆ ವಚನ ಸಾಹಿತ್ಯ ಅನ್ನುವಂಥ ಬೆಣ್ಣೆಯನ್ನು ನಮಗೆ ಗುರು ಬಸವಣ್ಣವರು ಅನುಭವ ಮಂಟಪದ ಮೂಲಕ ನಮಗೆ ಕೊಟ್ಟರು. ಎಲ್ಲ ಶರಣರು 770 ಜನ ಅಮರಗಣಗಳು ಅದನ್ನು ಚಿಂತನ ಮಂಥನ ಮಾಡಿ ವಚನ ಸಾಹಿತ್ಯ ಅನ್ನುವನ್ನು ಬೆಣ್ಣೆನ ಹೆಂಗೆ ಕೊಟ್ಟರು, ಹಾಗೆ ನಮ್ಮ ಶರೀರದಲ್ಲಿ ನಾವು ಆತ್ಮತತ್ವ ಅನ್ನುವಂತಹ ಬೆಣ್ಣೆ ಇದೆ. ಆದರೆ ನಾವು ಇಷ್ಟೆಲ್ಲ ಪ್ರೊಸೆಸ್ ಮಾಡಬೇಕು, ಪ್ರವಚನ ಕೇಳಬೇಕು, ದೀಕ್ಷೆ ತಗೋಬೇಕು, ಸಾಧನೆ ಮಾಡಬೇಕು. ಆವಾಗ ನಮ್ಮ ಒಂದು ಆತ್ಮ ಸಾಕ್ಷಾತ್ಕಾರ ಆಗ್ತದೆ. ಅಂಥ ಒಂದು ಕೈಯಲ್ಲೇ ಹಾಲಿನ ಒಂದು ಪಾತ್ರೆ ಹಿಡ್ಕೊಂಡು ಬೆಣ್ಣೆಗಾಗಿ ಹುಡುಕಾಡೋದು, ಮತ್ತೊಬ್ಬರ ಮನೆಗೆ ಹೋಗೋದು ಹೇಗೆ ತಪ್ಪಾಗ್ತದೋ ಆ ರೀತಿಯಲ್ಲಿ ಇಷ್ಟಲಿಂಗವನ್ನು ಹಿಡಿದುಕೊಂಡು, ನಮ್ಮ ಕೈಯಲ್ಲೇ ಇಷ್ಟಲಿಂಗ ಇರುವಾಗ ಏನು ಬೇಡಿದ್ದನ್ನು ಕೊಡ್ತಕ್ಕಂತಹ ಆ ಒಂದು ದೇವನ ಕುರುಹೆಯಾಗಿರ್ತಕ್ಕಂಥ ಇಷ್ಟಲಿಂಗವನ್ನು ನಮ್ಮ ಕೈಯಲ್ಲಿಟ್ಟುಕೊಂಡು ಇದರ ಮಹತ್ವವನ್ನು ಅರಿಯದೆ ನಾವು ಯಾವ ರೀತಿಯಾಗಿ ಅವನನ್ನು ಪೂಜಿಸಬೇಕು, ಯಾವ ರೀತಿಯಾಗಿ ಅವನನ್ನು ಪ್ರಾರ್ಥಿಸಬೇಕು, ಯಾವ ರೀತಿಯಾಗಿ ನಾವು ಲಿಂಗಾಂಗ ಯೋಗ ಬಸವ ಯೋಗವನ್ನು ಮಾಡಬೇಕು ಅಂತ ಅರಿಲಾರ್ದನೆ ಅನ್ಯ ದೇವ ಪೂಜೆ, ಅನ್ಯ ದೇವತೆಗಳ ಪೂಜೆಯನ್ನು ಮಾಡ್ತಾ ಇರುವಂಥವರು ಅನೇಕ ಜನರ ನಾವು ನೋಡ್ತಾ ಇದ್ದೀವಿ. ಆದರೆ ಈ ಇಷ್ಟಲಿಂಗದ ಮಹತ್ವವನ್ನು ನಾವು ಅರ್ಥ ಮಾಡಿಕೊಂಡಾಗ, ಆ ಒಂದು ಪರಮಾತ್ಮನ ಒಂದು ಅರಿವು ಮೂಡ್ಕೊಂಡಾಗ, ಲಿಂಗವನ್ನು ಅರಿದಾಗ ಮತ್ತೇನನ್ನು ಅರಿದಡೆಯೋ ಫಲವಿಲ್ಲ, ಲಿಂಗವನ್ನು ಅರಿದ ಬಳಿಕ ಏನು ಅರಿದಡೆಯೋ ಫಲವಿಲ್ಲ. ಅದಕ್ಕಾಗಿ ನಾವು ಲಿಂಗವನ್ನು ಅರಿಬೇಕು, ಆ ಪರಮಾತ್ಮನ ಅರಿವು ಮಾಡ್ಕೋಬೇಕು, ಆತ್ಮದ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ತಿಳ್ಕೊಂಡು ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾರೆ. ಅನೇಕ ಜನ ಈಗ ಇಷ್ಟಲಿಂಗ ದೀಕ್ಷೆ ಪ್ರವಚನಗಳನ್ನು ಕೇಳ್ತಾರೆ, ಆನಂತರ ನಾವು ದೀಕ್ಷೆ ತೊಗೊಳ್ತೀರಿ, ದೀಕ್ಷೆ ಕೊಡ್ರಿ ಅಂತ ತಿಳ್ಕೊಂಡು ದೀಕ್ಷೆ ತೊಗೋತಾರೆ. ದೀಕ್ಷೆ ತೊಗೋದ ನಂತರ ಏನು ಪೂಜೆ ಮಾಡ್ಕೊತ ಹೋಗ್ತಾರೆ, ನಾವು ಹೇಳಿರ್ತೀವಿ ಆ ರೀತಿಯಲ್ಲಿ ಅವರು ಸಾಧನೆ ಮಾಡ್ತಾ ಹೋಗ್ತಾರೆ. ಅದು ಏನಾದರೂ ಒಂದು ಘಟನೆಗಳು ನಡೆದು ಜೀವನದಲ್ಲಿ ಕಷ್ಟಗಳು ಬಂದುಬಿಟ್ಟು ಅಂತಂದರೆ ಎಲ್ಲರೂ ಹಾಗೆ ಮಾಡೋದಿಲ್ಲ, ಕೆಲವರು ಈಗ ಏನಪ್ಪ ಇಷ್ಟೆಲ್ಲ ನಾವು ಪೂಜೆ ಮಾಡ್ತೀವಿ, ದೀಕ್ಷೆ ತೊಗೊಂಡಿವಿ, ಪ್ರಾರ್ಥನೆ ಮಾಡ್ತೀವಿ, ಆದರೂ ಕೂಡ ನಮಗೆ ಈಗ ಯಾಕೆ ಈ ಕಷ್ಟಗಳು ಬರ್ತವೆ ಅಂತ ತಿಳ್ಕೊಂಡು ಹೇಳಿ ಬೇಸರ ಮಾಡಿಕೊಂಡು ಕೊನೆಗೆ ಎಂಥವ್ರದಾರೆ ಕೆಲವರು ಅಂದರೆ ಯಾರೋ ಕೆಲವರು ಇರ್ತಾರೆ ಭಾಳ ದುರ್ಬಲವಾದಂಥ ಮನಸ್ಸಿನವ್ರು ಇರ್ತಾರೆ, ದೀಕ್ಷೆ ತೊಗೊಂಡಿರ್ತಾರೆ, ಪೂಜೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಸ್ವಲ್ಪ ಕಷ್ಟ ಬಂದುಬಿಟ್ರೆ ಏನು ಪೂಜೆ ಮಾಡಿ ದೇವ್ರ ಪೂಜೆ ಮಾಡಿ ಏನು ಪ್ರಯೋಜನದ ಅಂತ ತಿಳ್ಕೊಂಡು ಇಷ್ಟಲಿಂಗವನ್ನೇ ತೆಗೆದು ಗೂಟಕ್ಕೆ ಹಾಕ್ತಕ್ಕಂಥ ಜನನೂ ಕೂಡ ಅನೇಕ ಜನ ಇದ್ದಾರೆ. ಆದರೆ ಲಿಂಗವನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ತೆಗಿಬಾರದು. ಇಷ್ಟಲಿಂಗವನ್ನು ಯಾವತ್ತೂ ಕೂಡ ನಮ್ಮ ಅಂಗದ ಮೇಲೆ ಇರಬೇಕು. ಅದು ಮನೆಯಲ್ಲಿಟ್ಟು ಪೂಜೆ ಮಾಡುವಂತಹ ಕುರುಹು ಅಲ್ಲ, ಅದು ಮನೆಯಲ್ಲೋ ಅಥವಾ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡುವಂಥದ್ದಲ್ಲ, ಯಾವಾಗಲೂ ಕೂಡ ನಮ್ಮ ಕರಸ್ಥಲದಲ್ಲಿ ಅಂಗೈಯಲ್ಲಿಟ್ಟುಕೊಂಡು ಪೂಜೆ ಮಾಡಿ ಆನಂತರ ನಾವು ಕೊರಳಲ್ಲಿ ಧರಿಸ್ತಕ್ಕಂತಹ ಒಂದು ದೇವರ ಕುರುಹು. ಸತ್ತಾಗ ಸಂಗಾತಿ ಹೂಳಿಸಿಕೊಂಬ ಅಂತ ತಿಳ್ಕೊಂಡು ಹೇಳ್ತಾರೆ. ನಾವು ಸತ್ತಾಗ ಅಂದರೆ ಲಿಂಗೈಕ್ಯಾದಾಗ, ಬಸವ ಧರ್ಮದ ಅನುಯಾಯಿಗಳು ಲಿಂಗೈಕ್ಯರಾದಾಗ, ಜೀವಂತಿದ್ದಾಗಂತೂ ನಮ್ಮ ಎದೆ ಮೇಲೆ ಇರ್ತಾನೆ ಲಿಂಗಪ್ಪ. ನಾವು ಲಿಂಗೈಕ್ಯರಾದರೂ ಕೂಡ ನಮ್ಮ ಜೊತೆಯಲ್ಲಿ ಬೇರೆ ಯಾವ ವಸ್ತು ಬರೋದಿಲ್ಲ, ಯಾವ ದೇವರುಗಳು ಬರೋದಿಲ್ಲ. ಆದರೆ ಜೊತೆಯಲ್ಲೇ ಬರ್ತಕ್ಕಂಥ, ಜೀವಂತ ಇದ್ದಾಗಲೂ ನಮ್ಮ ಜೊತೆಯಲ್ಲೇ ಇರ್ತಕ್ಕಂತಹ
ಮತ್ತು ನಾವು ಲಿಂಗೈಕ್ಯರಾದಾಗಲೂ ಕೂಡ ಸಮಾಧಿ ಮಾಡುವಾಗ ಅವರ ಅಂತ್ಯಕ್ರಿಯೆ ಮಾಡುವಾಗ ಲಿಂಗೈಕ್ಯರಾದಾಗ ನಮ್ಮ ಕೈಯಲ್ಲಿ ಲಿಂಗವನ್ನೇ ಕೊಟ್ಟು ಕಳಿಸ್ತಾರೆ, ಬೇರೆ ಏನೇನು ಕೂಡ ಕೊಡೋದಿಲ್ಲ. ಯಾವುದು ಮೊಬೈಲ್ ಆಗಲಿ, ಗಡಿಯಾರ ಆಗಲಿ, ವಾಚ್ ಆಗಲಿ, ಇದ್ರ ಮೇಲೆ ಭಾಳ ಇಷ್ಟ ಇತ್ತು ಅಂತ ತಿಳ್ಕೊಂಡು ಅದು ನೆಕ್ಲೆಸ್ ಆಗಲಿ, ಮತ್ತೇನೇನೋ ಮೊಬೈಲ್ ಇನ್ಯಾವುದೋ ಅಥವಾ ಬೇರೆ ಯಾವುದೋ ದೇವರುಗಳ ಮೂರ್ತಿಯನ್ನು ಏನೋ ಕೊಟ್ಟು ಕಳಿಸೋದಿಲ್ಲ. ನಾವು ಅಂತ್ಯಕ್ರಿಯೆ ಮಾಡಬೇಕಾದ್ರೆ, ಸಮಾಧಿ ಮಾಡಬೇಕಾದ್ರೆ ಕೈಯೊಳಗೆ ಇಷ್ಟಲಿಂಗವನ್ನೇ ಕೊಟ್ಟು ಕಳಿಸ್ತಾರೆ. ಅದಕ್ಕಾಗಿ ಶರಣರು ಅನೇಕ ವಚನಗಳಲ್ಲಿ ಹೇಳ್ತಾರೆ, ನಾವು ಸತ್ತಾಗ ಸಂಗಾತಿ ಹೂಳಿಸಿಕೊಂಬ ಅಂದರೆ ಸತ್ತಡೆ ಸಂಗಡ ಹೂಳಿಸಿಕೊಂಬ ಲಿಂಗವು ತನ್ನ ಕೊರಳಲ್ಲಿ ಹತ್ತೆಯಾಗಿ ಕಟ್ಟಿರಲು ತಾನು ಸತ್ಯ ಶುದ್ಧ ಶಿವಭಕ್ತನೆಂದರಿಯದೆ ಮತ್ತೆ ಅನ್ಯ ದೈವಕ್ಕೆರಗುವ ಮೂಳರಿಗೆ ಏನನ್ನಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ ಶರಣರು. ಅದಕ್ಕಾಗಿ ಅಲ್ಲಿ ಅಂಬಿಗರ ಚೇವಡೆಯವನವರು ಹೇಳ್ತಾರೆ, ಭಾಳ ಕಠೋರವಾಗಿ ಹೇಳ್ತಾ ಇದ್ದಾರೆ, ಈ ಒಂದು ಸತ್ತಾಗ ನಮ್ಮ ಜೊತೆಯಲ್ಲೇ ಉಳಿಸಿಕೊಂಬಂತಹ ಒಂದು ದೇವರು ನಮ್ಮ ಜೊತೆಯಲ್ಲಿದ್ದಾಗ ಅದನ್ನು ಬಿಟ್ಟು ಮತ್ತೆ ನಾವು ಅನ್ಯ ದೇವರ ಪೂಜೆಯನ್ನು ಮಾಡುವುದು ತಪ್ಪು ಅಂತ ತಿಳ್ಕೊಂಡು ಹೇಳ್ತಾರೆ. ಇನ್ನೊಂದು ವಚನದಲ್ಲಿ ಸತ್ತರೆ ಸಂಗಾತ ಉಳಿಸಿಕೊಂಬ ಇಷ್ಟ ಲಿಂಗವ ಸೆಟೆ ಮಾಡಿ ಮತ್ತೆ ಅನ್ಯ ದೈವಕ್ಕೆ ಎರಗುವಂತಹವರಿಗೆ ಅವರು ನರಕ ತಪ್ಪದು ಅಂತ ಮಾತನ್ನು ಅಂಬಿಗರ ಚೌಡಯ್ಯನವರು, ಗಣಾಚಾರಿ ಶರಣರಾದಂತಹ ಅಂಬಿಗರ ಚೌಡಯ್ಯನವರು ಹೇಳ್ತಾ ಇದ್ದಾರೆ. ಅಂಗದ ಮೇಲೆ ಲಿಂಗದೇವನಿದ್ದಂತೆ ಇತರ ಸ್ಥಾವರ ಲಿಂಗಕ್ಕೆ ಹೋಗಿ ಹೋಗಿ ದೇವರ ಕಂಡೆನೆಂದು ನಲಿದು ಉಲಿಯುತ್ತಿಪ್ಪ ಸಲೆಮನುಜರುಗಳಿಗೆ ಉಪದೇಶ ಮಾಡುವ ಗುರುವಿಂಗೆ ಪುಣ್ಯದ ಬಟ್ಟೆಯ ಕೂಡ ಉರಿಲಿಂಗ ತಂದೆ. ಅಂದರೆ ಸೃಷ್ಟಿಕರ್ತನಾದಂತಹ ಪರಮಾತ್ಮನು ಈ ಲಿಂಗದೇವನು ನಮ್ಮ ಕರಸ್ಥಲಕ್ಕೆ ಬಂದಿರುವಾಗ ಇತರ ಸ್ಥಾವರ ಲಿಂಗಕ್ಕೆ ಹೋಗಿ ಅಲ್ಲಿ ನಾವು ಎರಗುವುದು ತಪ್ಪು ಅನ್ನುವಂಥ ಮಾತನ್ನು ಉರಿಲಿಂಗ ಪೆದ್ದ ಶರಣರು ಕೂಡ ಹೇಳ್ತಾ ಇದ್ದಾರೆ. ಅನೇಕ ಜನ ಶರಣರು ತಮ್ಮ ವಚನಗಳಲ್ಲಿ ಈ ಒಂದು ಲಿಂಗಾಚಾರದ ತತ್ವವನ್ನು ನಮಗೆ ಮನದಟ್ಟು ಮಾಡ್ತಾ ಇದ್ದಾರೆ. ಇನ್ನೊಂದು ಶರಣರು ನಾವು ಇನ್ನೊಂದು ಮಡಿವಾಳ ಮಾಸಿದವರು ಒಂದು ವಚನದಲ್ಲಿ ಹೇಳ್ತಾರೆ, ಅಂಗದ ಮೇಲೆ ಲಿಂಗವ ಧರಿಸಿ ಲಿಂಗವಂತರೆನಿಸಿಕೊಂಬ ಮಹಾಲಿಂಗವಂತರು ನೀವು ಕೇಳಿರೋ, ಮನೆಗೊಂದು ದೈವ ನಿಮಗೊಂದು ದೈವ, ನಿಮ್ಮ ಅಂಗನೇ ಅನ್ಯ ದೈವಕ್ಕೆಂದು ನಿಯಮಿಸಿ ಮಾಡಿದ ಪಾಕವ ನಿಮ್ಮ ಇಷ್ಟಲಿಂಗಕ್ಕೆ ಕೊಟ್ಟು ಬಂಧಿಸುತ್ತಿರುವುದು ಕುಂಭಿ ಪಾತಕ ನಾಯಕ ನರಕ ತಪ್ಪದೆಂದ ಕಲಿದೇವಯ್ಯ. ಮಡಿವಾಳ ಮಾಚಿದ್ರು ಹೇಳ್ತಾರೆ, ಲಿಂಗದ ಮೇಲೆ ಲಿಂಗವನ್ನು ಧರಿಸಿರ್ತಕ್ಕಂತಹ ಮಹಾಲಿಂಗವಂತರು ನೀವು ಕೇಳಿರೋ, ನೀವು ಇಷ್ಟಲಿಂಗವನ್ನು ಧರಿಸಿದ ನಂತರ ನೀವು ಮತ್ತೆ ಬೇರೆ ದೇವತೆಗಳ ಒಂದು ಇದಕ್ಕಂತ ಹೇಳಿ ನೈವೇದ್ಯಕ್ಕೆ ಅಂತ ಮಾಡಿರ್ತಕ್ಕಂಥ ಪ್ರಸಾದ ನೀವು ಲಿಂಗಕ್ಕೆ ಎಡೆ ಮಾಡಿ ತಗೊಳ್ಳೋದು, ಇದು ಮಹಾಪಾಪ. ಅದಕ್ಕಾಗಿ ಬೇರೆ ಒಂದು ಕಾಲ್ಪನಿಕ ದೈವಗಳ ಒಂದು ಪೂಜೆಯನ್ನು ಬಸವಾದಿ ಶರಣರು ಖಂಡ ತುಂಡವಾಗಿ ಅದನ್ನು ನಿಷೇಧಿಸಿದ್ದಾರೆ. ನಾವು ದೇವರು ಒಬ್ಬನೇ ಅನ್ನುವಂತಹ ನಂಬುವಂಥ ಸಿದ್ಧಾಂತವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಲಿಂಗಾಚಾರ ಅನ್ನುವಂಥ ಸಿದ್ಧಾಂತ, ಈ ತತ್ವ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಸಮ ಶಿವಲಿಂಗ ಕೈವಶವಾಗಿರಲು ವಸುದೆಯ ಮೇಲಿನ ಪ್ರತಿಷ್ಠೆಗೆ ಆ ಶರಣೆಂದಡೆ ಆ ಬಸವಪ್ರಿಯ ಲಿಂಗದ ಚಿಂತನವೆಂದೇ ತೊಲಗುವುದೆಂದ ಕಲಿದೇವರು. ಇದನ್ನು ಕೂಡ ಮಡಿವಾಳ ಮಾಚಿದೇವರ ವಚನವೇ ಇದೆ. ಅಂತೆ ಈ ಒಂದು ಅನ್ಯ ದೇವರುಗಳ ಒಂದು ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದಾಗಲಿ, ಮೂರ್ತಿಗಳ ರೂಪದಲ್ಲಿ ಆ ನಿರಾಕಾರರಾದಂತಹ ದೇವನನ್ನು ಪ್ರತಿಷ್ಠಾಪಿಸುವುದಾಗಲಿ, ಉಡಿಯ ಲಿಂಗವ ಬಿಟ್ಟು ಗುಡಿಯ ಲಿಂಗಕ್ಕೆ ಶರಣೆಂಬ ಮತಿಭ್ರಷ್ಟರ ನೀನೆಂಬೆನಯ್ಯ ಕಲಿದೇವರ ದೇವ. ಮಡಿವಾಳ ಮಾಚಿದೇವರು ಹೇಳ್ತಾರೆ, ಉಡಿಯ ಲಿಂಗ ಗುಡಿಯ ಲಿಂಗ, ನಾವು ನಮ್ಮ ಕೊರಳಲ್ಲಿ ಕಟ್ಟಿರ್ತಕ್ಕಂತಹ ನಮ್ಮ ಜೊತೆಯಲ್ಲೇ ಬರ್ತಕ್ಕಂತಹ ಲಿಂಗ ಇದು ಯಾವುದು ಅಂದರೆ ಇದು ಉಡಿಯ ಲಿಂಗ ಗುಡಿಯ ಲಿಂಗ. ಉಡಿಯ ಲಿಂಗವ ಬಿಟ್ಟು ಗುಡಿಯ ಲಿಂಗಕ್ಕೆ ಶರಣೆಂಬ ಮತಿಭ್ರಷ್ಟರು. ಈ ಉಡಿಲಿಂಗವನ್ನು ಕಟ್ಕೊಂಡ ಮೇಲೆ ಕೊರಳಲ್ಲಿ ಲಿಂಗವನ್ನು ಧರಿಸಿದ ನಂತರ ಮತ್ತೆ ಗುಡಿಯ ಲಿಂಗಕ್ಕೆ ಶರಣಂತಕ್ಕಂತಹ ಮತಿಭ್ರಷ್ಟರು ಏನೆನ್ಬೇಕಪ್ಪ ಅಂತ ಹೇಳ್ತಾರೆ, ಏನೆಂಬೆನ ಯಾಕಲಿ ದೇವರ ದೇವ ಅಂತ ತಿಳ್ಕೊಂಡು ಹೇಳ್ತಾರೆ. ಯಾಕೆ ಆ ಒಂದು ಶರಣರ ಒಂದು ತತ್ವ ಅವರ ಒಂದು ಕಳಕಳಿ ಏನು ಅಂತಂದರೆ, ದೇವರು ಒಬ್ಬನೇ ಇದ್ದಾನೆ, ಅಂತಹ ಒಂದು ನಿರಾಕಾರ ನಿರ್ಗುಣನಾದಂತಹ ಪರಮಾತ್ಮನಲ್ಲಿ ಅಚಲವಾದಂತಹ ನಂಬಿಕೆಯನ್ನು ಇಟ್ಕೋಬೇಕು ನಾವು. ಇಬ್ಬರು ಮೂವರು ನೂರಾರು ಕೋಟಿ ಕೋಟಿ ದೇವತೆಗಳನ್ನು ದೇವರುಗಳ ಪೂಜೆ ಮಾಡೋದರಿಂದ ಮನಸ್ಸು ವಿಚಲಿತ ಆಗಿಬಿಡ್ತದೆ. ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥ ದೇವರು ಒಬ್ಬನೇ, ವೇದಗಳಲ್ಲೂ ಕೂಡ ದೇವರು ಒಬ್ಬನೇ ಇದ್ದಾನೆ ಅಂತ ಹೇಳಿದ್ದಾರೆ, ಉಪನಿಷತ್ತಿನ ಕೂಡ ದೇವರು ಒಬ್ಬನೇ ಇದ್ದಾನೆ ಅಂತ ಹೇಳಿದ್ದಾರೆ, ಮೊಹಮ್ಮದ್ ಪೈಗಂಬರರು, ಯೇಸು ಕ್ರಿಸ್ತವರು, ಗುರುನಾನಕರು ಎಲ್ಲರೂ ಕೂಡ ದೇವರು ಒಬ್ಬನೇ ಇದ್ದಾನೆ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಅಂತಹ ಪ್ರವಾದಿಗಳು, ದಾರ್ಶನಿಕರು, ಋಷಿಮುನಿಗಳು ಎಲ್ಲರೂ ಕೂಡ ದೇವರು ಒಬ್ಬನೇ ಇದ್ದಾನೆ,
ಅದು ಅಂತರಂಗದಲ್ಲೇ ನಾವು ಪರಮಾತ್ಮನನ್ನು ಕಾಣಬೇಕು, ಅಂತರ್ಮುಖಿಗಳಾಗಿ ನಾವು ಪರಮಾತ್ಮನ ಪೂಜೆ ಧ್ಯಾನವನ್ನು ಮಾಡಬೇಕು ಅನ್ನುವಂತಹ ಒಂದು ತತ್ವ ಸಿದ್ಧಾಂತವನ್ನು ಕೊಟ್ಟಿದ್ದಾರೆ. ಆದರೆ ಗುರು ಬಸವಣ್ಣನವರು ಆ ದೇವರನ್ನು ನಾವು ಕೇವಲ ಧ್ಯಾನಿಸುವುದಷ್ಟೇ ಅಲ್ಲ, ಪ್ರಾರ್ಥಿಸುವುದಷ್ಟೇ ಅಲ್ಲ, ನಾವು ದೇವರನ್ನು ಇಷ್ಟಲಿಂಗದ ರೂಪದಲ್ಲಿ ಪೂಜಿಸಬೇಕು ಅನ್ನುವಂತಹ ಒಂದು ಸಿದ್ಧಾಂತವನ್ನು ನಮಗೆ ಗುರು ಬಸವಣ್ಣವರು ಕೊಟ್ಟಿದ್ದಕ್ಕಾಗಿ ನಾವು ಎಷ್ಟೇ ಕೃತಜ್ಞತೆ ಸಲ್ಲಿದರೂ ಕೂಡ ಕಡಿಮೆ. ಯಾರಿಗೆ ಧರ್ಮ ದೇವರು ಅನ್ನುವಂತಹ ಒಂದು ಸಂಸ್ಕಾರನೇ ಇರಲಿಲ್ಲವೋ, ಯಾರಿಗೆ ಪೂಜೆ ಮಾಡುವಂಥ ಅವಕಾಶ ಇರಲಿಲ್ಲವೋ, ಈ ಒಂದು ಜನಸಂಖ್ಯೆ ಅರ್ಧದಷ್ಟು ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ ತಾಯಿಯಾಗಿರ್ತಕ್ಕಂತಹ ತಂಗಿ ಸಹೋದರಿ ಅಕ್ಕ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೇ ಶೂದ್ರಳು ಅಸ್ಪೃಶ್ಯಳು ಅಂತ ಧರ್ಮ ಸಂಸ್ಕಾರದಿಂದ ದೂರ ಇಟ್ಟಿದ್ರು. ಅಂತಹ ಒಂದು ಹೆಣ್ಣು ಮಕ್ಕಳಿಗಾಗಿ, ಅಸ್ಪೃಶ್ಯರಿಗಾಗಿ, ದಲಿತರಿಗಾಗಿ, ಹಿಂದುಳಿದ ವರ್ಗದವರಿಗಾಗಿ ಪ್ರತಿಯೊಬ್ಬರಿಗೂ ಕೂಡ ಧರ್ಮ ಸಂಸ್ಕಾರ ಬೇಕು ಅಂಥೇಳಿ ನಮ್ಮ ದೇಹವನ್ನೇ ದೇವಾಲಯವನ್ನಾಗಿ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಚಾರವನ್ನು ಗುರು ಬಸವಣ್ಣನವರು ಈ ಒಂದು ಲಿಂಗಾಚಾರದ ಮೂಲಕ ಕೊಟ್ಟರು, ಲಿಂಗತತ್ವವನ್ನು ಕೊಟ್ಟರು, ಇಷ್ಟಲಿಂಗವನ್ನು ಎಲ್ಲರಿಗೂ ಕೂಡ ನೀಡಿದರು. ಅದಕ್ಕಾಗಿಯೇ ಅಲ್ಲಿ ಲಕ್ಷದ ಮೇಲೆ 96,000 ಜನ ಶರಣರು ಕಲ್ಯಾಣ ರಾಜ್ಯದಲ್ಲಿ ದೀಕ್ಷೆಯನ್ನು ಪಡೆದುಕೊಂಡು ಗುರು ಬಸವಣ್ಣನವರ ಅನುಯಾಯಿಗಳಾದರು, 770 ಜನ ಮುಕ್ತಾತ್ಮರಾದರು, ಅಮರಗಣಗಳಾದರು ಅನ್ನೋದನ್ನು ನೋಡ್ತೀವಿ. ಅಂತಹ ಒಂದು ಸಾಧನೆಯನ್ನು ಗುರು ಬಸವಣ್ಣನವರು ಆ ಒಂದು 12ನೇ ಶತಮಾನದಲ್ಲಿ ಮಾಡಿ ಎಲ್ಲರಿಗೂ ದೇವರು ಮತ್ತು ಧರ್ಮದ ಒಂದು ಹಕ್ಕನ್ನು ಅಧಿಕಾರವನ್ನು ಎಲ್ಲರಿಗೂ ಕೂಡ ಕೊಟ್ಟರು. ಧರ್ಮದ ಒಂದು ಜಾಗತೀಕರಣ, ಸಾರ್ವತ್ರೀಕರಣ, ಏನು ಜಾಗತೀಕರಣ ಮತ್ತು ಉದಾರೀಕರಣ ಅಂತ ತಿಳ್ಕೊಂಡು ಹೇಳ್ತೀವಿ, ಧರ್ಮವನ್ನು ಮತ್ತು ದೇವರನ್ನು ಪೂಜಿಸ್ತಕ್ಕಂಥ ಹಕ್ಕನ್ನು ಉದಾರೀಕರಣವನ್ನು ಮಾಡಿರ್ತಕ್ಕಂಥವ್ರು, ಲಿಬರಲೈಸೇಷನ್ ಮಾಡಿರ್ತಕ್ಕಂಥವ್ರು ಗುರು ಬಸವಣ್ಣವರು, ಮತ್ತು ವೈಶ್ವೀಕರಣ ಅಂದರೆ ಜಾಗತೀಕರಣ ಮಾಡಿರ್ತಕ್ಕಂಥವ್ರು ಗುರು ಬಸವಣ್ಣನವರು ಅಂತನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಗುರು ಬಸವಣ್ಣವ್ರು ಕೊಟ್ಟಿರ್ತಕ್ಕಂತಹ ಒಂದು ಇಷ್ಟಲಿಂಗದ ಪೂಜೆ, ಇಷ್ಟಲಿಂಗದ ಒಂದು ಪ್ರಾರ್ಥನೆ, ಇಷ್ಟಲಿಂಗವನ್ನು ನೆನೀತಕ್ಕಂಥದ್ದು ಲಿಂಗಾಂಗ ಯೋಗ. ಬಸವನ ಯೋಗದೆಂ ಹಸನಾಯಿತೈ ಲೋಕ ಅನ್ನುವ ಹಾಗೆ ನಾವು ಇಷ್ಟಲಿಂಗವನ್ನು ಧರಿಸಿ ಆ ಲಿಂಗಾಂಗ ಯೋಗವನ್ನು ಮಾಡುವುದರ ಮೂಲಕ ನಮ್ಮ ಅಂಗದ ಮೇಲೆ ಲಿಂಗವ ಧರಿಸಿ ಶಿವಭಕ್ತರೆಂದು ಹೇಳಿ ಶಿವಾಚಾರ ಮಾರ್ಗ ಅಥವಾ ಲಿಂಗಾಚಾರವನ್ನು ಬಿಟ್ಟು ಭವಿ ಶೈವ ದೈವಗಳಿಗೆ ಲಿಂಗ ಒಡೆಯಾಗಿ ಅಡ್ಡಬಿದ್ದು ಶರಣೆನ್ನುವುದು ಇದು ನಾಯಕ ನರಕ ಅಂತ ತಿಳ್ಕೊಂಡು ಒಬ್ಬ ಶರಣ ಹೇಳ್ತಾರೆ. ಅಂದರೆ ಶೈವ ದೈವಗಳಿಗೆ ಎರಗತಕ್ಕಂಥದ್ದು ಅಂದರೆ ನಾವು ಯಾವುದೇ ಒಂದು ಸ್ಥಾವರಕ್ಕೆ ಎರಗಬಾರದು ಮತ್ತು ಕಾಲ್ಪನಿಕ ದೇವತೆಗಳನ್ನು ನಾವು ಶರಣ ಅನ್ನಬಾರದು. ಇಷ್ಟಲಿಂಗವನ್ನು ಧರಿಸಿದ ನಂತರ ದೇವರೊಬ್ಬರೇ ಅನ್ನುವಂತಹ ಅಚಲವಾದಂಥ ನಂಬಿಕೆ ಇರಬೇಕು ಅನ್ನುವಂಥ ಮಾತನ್ನು ಗುರು ಬಸವಣ್ಣವರು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ವಿಷಯವನ್ನು ನಾವು ಮತ್ತೆ ನಾಳೆ ಸಂಚಿಕೆಯಲ್ಲಿ ನೋಡೋಣ. ಶರಣು ಶರಣಾರ್ಥಿ.